ಈಗ ಇವತ್ತಿನ ಭೇಟಿ ಅತ್ಯಂತ ಸೌಹಾರ್ದಯುತವಾಗಿ ಆಗಿರತಕ್ಕಂಥ ಭೇಟಿ. ನನಗೆ ಅಂಬರೀಷ್ ಅಣ್ಣವರ ಮನೆ ಹೊಸದಲ್ಲ, ನಾವು ಹಲವಾರು ವರ್ಷಗಳು ಜೊತೆಗೂಡಿ ಬದುಕಿರತಕ್ಕಂಥವ್ರೆ. ನಾನು 4ನೇ ತಾರೀಕಿನದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಇಂದ ಸಲ್ಲಿಸ್ತಾ ಇದ್ದೇನೆ. ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ. ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಅವ್ರಿಗೂ ಸಹ ಅವರ ಒಂದು ಹಿತೈಷಿಗಳು ಅಭಿಮಾನಿಗಳೇನಿದ್ದಾರೆ. ನಿನ್ನೆ ದಿನ ಒಂದು ಪ್ರಾಥಮಿಕ ಹಂತದ ಸಭೆ ಇಲ್ಲಿ ಮಾಡಿದ್ದಾರೆ. ನಿನ್ನೆ ದಿನ ಅವರು ಸಹ ಹೇಳಿದ್ದಾರೆ, ನಾನು ನನ್ನ ನಿರ್ಧಾರವನ್ನು ಮಂಡ್ಯಗೆ 3ನೇ ತಾರೀಕು ಭೇಟಿ ಕೊಟ್ಟು ಅಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ, ಅವ್ರ ಜೊತೆ ಇನ್ನೂ ನಾನು ಮಾತನಾಡಬೇಕಾಗಿದೆ ಅಂತಕ್ಕಂಥದ್ದು ನಿನ್ನೆ ದಿನ ನಿಮ್ಮೆಲ್ಲರ ಮುಂದೆ ಹೇಳಿದ್ದಾರೆ. ನಾನು ಇವತ್ತೇನು ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದಿದೆ, ಅವರು ಸಹ BJP ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ BJP ಪಕ್ಷದವರು ಸಹ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಈಗಲೂ ಸಹ ಅವ್ರ ಜೊತೆಯಲ್ಲಿ BJP ಹೈಕಮಾಂಡ್ ಇರ್ಬೋದು, ವಿಜಯೇಂದ್ರ ಅವರು ಸಹ ಮೊನ್ನೆ ದಿನ ಬಂದು ಹಲವಾರು ವಿಷಯಗಳನ್ನು ಅವರುಗಳು ಚರ್ಚೆ ಮಾಡಿದ್ದಾರೆ. ಇಲ್ಲಿ ಈ ಹಂತದಲ್ಲಿ ನಾನೇನು ನಾಮಪತ್ರ ಸಲ್ಲಿಸಬೇಕಾಗಿದೆ, ಅವರ ಸಹಕಾರ ಕೋರಲಿಕ್ಕೆ ಏನು ಬಂದಿದ್ದೇನೆ. 3ನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ, ಅವರ ಅಭಿಪ್ರಾಯಗಳನ್ನು ಪಡೀತಾ ಇದ್ದಾರೆ. ಪಡೆದ ನಂತರ ಅವರ ಮುಂದಿನ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು, ತೀರ್ಮಾನ ಮಾಡ್ತಾರೆ. ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಅದನ್ನು ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅವ್ರು, ಏಕೆಂದರೆ ಅವ್ರಿಗೂ ಅವ್ರದೇ ಆದಂಥ ಬೆಳೆಸಿರ್ತಕ್ಕಂಥ ಹಿತೈಷಿಗಳು ಅಂಬರೀಷ್ ಅವರ ಅಭಿಮಾನಿಗಳಿದ್ದಾರೆ. ಅವ್ರು ಎಲ್ಲರ ಜೊತೆ ಚರ್ಚೆ ಮಾಡಿ ಮಂಡ್ಯದಲ್ಲೇ ಅವ್ರ ನಿರ್ಧಾರ ಪ್ರಕಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡೋಣ, ಏನೂ ಇಲ್ಲ, ಯಾವ ಬೇಡಿಕೆಗಳೇ ಇಲ್ಲ. ಈಗ ಇವತ್ತಿನ ಭೇಟಿ ಅತ್ಯಂತ ಸೌಹಾರ್ದಯುತವಾಗಿ ಆಗಿರತಕ್ಕಂಥ ಭೇಟಿ. ನನಗೆ ಅಂಬರೀಷ್ ಅಣ್ಣವರ ಮನೆ ಹೊಸದಲ್ಲ, ನಾವು ಹಲವಾರು ವರ್ಷಗಳು ಜೊತೆಗೂಡಿ ಬದುಕಿರತಕ್ಕಂಥವ್ರೆ. ನಾನು 4ನೇ ತಾರೀಕಿನದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಇಂದ ಸಲ್ಲಿಸ್ತಾ ಇದ್ದೇನೆ. ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ. ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಅವ್ರಿಗೂ ಸಹ ಅವರ ಒಂದು ಹಿತೈಷಿಗಳು ಅಭಿಮಾನಿಗಳೇನಿದ್ದಾರೆ. ನಿನ್ನೆ ದಿನ ಒಂದು ಪ್ರಾಥಮಿಕ ಹಂತದ ಸಭೆ ಇಲ್ಲಿ ಮಾಡಿದ್ದಾರೆ. ನಿನ್ನೆ ದಿನ ಅವರು ಸಹ ಹೇಳಿದ್ದಾರೆ, ನಾನು ನನ್ನ ನಿರ್ಧಾರವನ್ನು ಮಂಡ್ಯಗೆ 3ನೇ ತಾರೀಕು ಭೇಟಿ ಕೊಟ್ಟು ಅಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ, ಅವ್ರ ಜೊತೆ ಇನ್ನೂ ನಾನು ಮಾತನಾಡಬೇಕಾಗಿದೆ ಅಂತಕ್ಕಂಥದ್ದು ನಿನ್ನೆ ದಿನ ನಿಮ್ಮೆಲ್ಲರ ಮುಂದೆ ಹೇಳಿದ್ದಾರೆ. ನಾನು ಇವತ್ತೇನು ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದಿದೆ, ಅವರು ಸಹ BJP ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ BJP ಪಕ್ಷದವರು ಸಹ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಈಗಲೂ ಸಹ ಅವ್ರ ಜೊತೆಯಲ್ಲಿ BJP ಹೈಕಮಾಂಡ್ ಇರ್ಬೋದು, ವಿಜಯೇಂದ್ರ ಅವರು ಸಹ ಮೊನ್ನೆ ದಿನ ಬಂದು ಹಲವಾರು ವಿಷಯಗಳನ್ನು ಅವರುಗಳು ಚರ್ಚೆ ಮಾಡಿದ್ದಾರೆ. ಇಲ್ಲಿ ಈ ಹಂತದಲ್ಲಿ ನಾನೇನು ನಾಮಪತ್ರ ಸಲ್ಲಿಸಬೇಕಾಗಿದೆ, ಅವರ ಸಹಕಾರ ಕೋರಲಿಕ್ಕೆ ಏನು ಬಂದಿದ್ದೇನೆ. 3ನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ, ಅವರ ಅಭಿಪ್ರಾಯಗಳನ್ನು ಪಡೀತಾ ಇದ್ದಾರೆ. ಪಡೆದ ನಂತರ ಅವರ ಮುಂದಿನ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು, ತೀರ್ಮಾನ ಮಾಡ್ತಾರೆ. ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಅದನ್ನು ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅವ್ರು, ಏಕೆಂದರೆ ಅವ್ರಿಗೂ ಅವ್ರದೇ ಆದಂಥ
ಬೆಳೆಸಿರ್ತಕ್ಕಂಥ ಹಿತೈಷಿಗಳು ಅಂಬರೀಷ್ ಅವರ ಅಭಿಮಾನಿಗಳಿದ್ದಾರೆ, ಅವ್ರು ಎಲ್ಲರ ಜೊತೆ ಚರ್ಚೆ ಮಾಡಿ ಮಂಡ್ಯದಲ್ಲೇ ಅವ್ರ ನಿರ್ಧಾರ ಪ್ರಕಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡೋಣ, ಏನೂ ಇಲ್ಲ, ಯಾವ ಬೇಡಿಕೆಗಳೇ ಇಲ್ಲ.